ಬಸವೈಟೆ ಚಾನಲ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ವೆಲ್ಕಮ್ ಟು ಬಸವೈಟೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 8051 ಮೈಕ್ರೋ ಕಂಟ್ರೋಲರ್ ಪ್ರೋಗ್ರಾಮಿಂಗಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಟು ಡಿವೈಡ್ ಆ್ಯನ್ 8-bit ನಂಬರ್ ವಿತ್ ಅನದರ್ 8-bit ನಂಬರ್, ಈ ಟಾಪಿಕ್ ಬಗ್ಗೆ ನೋಡೋಣ. ಅಂದರೆ ಒಂದು 8-bit ನಂಬರ್ನ ಇನ್ನೊಂದು 8-bit ನಂಬರಿಂದ ಯಾವ ಥರ ಡಿವೈಡ್ ಮಾಡಬೇಕು ಅಂತ ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮು ನೋಡೋಣ. ಸೊ ಬೇಸಿಕಲಿ ಈ ಪ್ರೋಗ್ರಾಮ್ ಏನಂದರೆ ಡಿವಿಷನ್ ಪರ್ಫಾರ್ಮ್ ಮಾಡೋಂಥ ಪ್ರೋಗ್ರಾಮ್. ಸೊ ಇದಕ್ಕಿಂತ ಮುಂಚೆ ನಾವು ಎರಡು ವಿಡಿಯೋದಲ್ಲಿ, ಒಂದು ವಿಡಿಯೋದಲ್ಲಿ ಯಾವ ಥರ ಎಡಿಷನ್ ಮಾಡಬೇಕು ಆ್ಯಂಡ್ ಒಂದು ವಿಡಿಯೋದಲ್ಲಿ ಯಾವ ಥರ ಮಲ್ಟಿಪ್ಲಿಕೇಶನ್ ಮಾಡಬೇಕು ಅಸೆಂಬ್ಲಿ ಲ್ಯಾಂಗ್ವೇಜ್ನ ಯೂಸ್ ಮಾಡಿ ಅಂತ ನೋಡಿದ್ವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವ ಥರ ಡಿವಿಷನ್ ಪರ್ಫಾರ್ಮ್ ಮಾಡಬೇಕು ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗಲ್ಲಿ ಅಂತ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾವು 50 ಮತ್ತು 51H ಈ ರ್ಯಾಮ್ ಲೊಕೇಶನ್ಗಳಲ್ಲಿ ಎರಡು ನಂಬರ್ನ ಸ್ಟೋರ್ ಮಾಡಿರ್ತೀವಿ. 50H ಲೊಕೇಶನಲ್ಲಿ 09H ಆ್ಯಂಡ್ 51H ಲೊಕೇಶನಲ್ಲಿ 04H ಈ ಹೆಕ್ಸಾಡೆಸಿಮಲ್ ನಂಬರ್ನ ಸ್ಟೋರ್ ಮಾಡಿದ್ದೀವಿ. ಇವಾಗ 9 ಈ ನಂಬರಿಂದ ಇದು ಡಿವೈಡೆಂಡ್ ಆ್ಯಂಡ್ 4 ಡಿವೈಸರ್, ಅಂದರೆ 9ನ 4 ಜೊತೆ ಡಿವೈಡ್ ಮಾಡಬೇಕು. ಆ್ಯಂಡ್ ದ ಫಾಲೋಯಿಂಗ್ ಪ್ರೋಗ್ರಾಮ್ ಪರ್ಫಾರ್ಮ್ಸ್ ಡಿವಿಷನ್ ಆ್ಯಂಡ್ ಸ್ಟೋರ್ಸ್ ದ ಕೋಷಂಟ್ ಇನ್ ಇಂಟರ್ನಲ್ ರ್ಯಾಮ್ ಲೊಕೇಶನ್ 52H ಆ್ಯಂಡ್ ರಿಮೈಂಡರ್ ಇನ್ 53H. ಸೊ ಪ್ರೋಗ್ರಾಮ್ ಪರ್ಫಾರ್ಮ್ ಆದಮೇಲೆ ಏನು ಡಿವಿಷನ್ ಆಪ್ರೇಷನ್ ಆಗುತ್ತೋ ಅದಾದಮೇಲೆ ನಮಗೆ ಡಿವಿಷನ್ ಮಾಡಿದ್ಮೇಲೆ ಎರಡು ಆನ್ಸರ್ ಬರುತ್ತೆ, ಒಂದು ಕೋಷಂಟ್ ಇನ್ನೊಂದು ರಿಮೈಂಡರ್. ಸೊ ಇಲ್ಲಿ ಕೋಷಂಟ್ ಏನಿದೆ ಅದು 52H ರ್ಯಾಮ್ ಲೊಕೇಶನಲ್ಲಿ ಸ್ಟೋರ್ ಮಾಡುತ್ತೆ ಪ್ರೋಗ್ರಾಮ್, ಆ್ಯಂಡ್ ರಿಮೈಂಡರ್ನ 53Hಅಲ್ಲಿ ರ್ಯಾಮ್ ಲೊಕೇಶನಲ್ಲಿ ರಿಮೈಂಡರ್ನ ಸ್ಟೋರ್ ಮಾಡುತ್ತೆ. ಸೊ ಡಿವಿಷನ್ ಮಾಡಬೇಕಾದ್ರೆ ಯೂಸ್ ಮಾಡೋಂಥ ಇನ್ಸ್ಟ್ರಕ್ಷನ್ DIV AB, ಅಂದರೆ ಡಿವೈಡ್ AB ಅಂತ ಅರ್ಥ. ಸೊ ಇಲ್ಲಿ ರಿಜಿಸ್ಟರ್ ಎ ಮತ್ತು ಬಿ ಯೂಸ್ ಮಾಡಿ ನಾವು ಡಿವೈಡ್ ಮಾಡಬೇಕು. ಯಾವ ಥರ ಮಲ್ಟಿಪ್ಲೈ ಮಾಡೋಕ್ಕೆ ಎ ಆ್ಯಂಡ್ ಬಿ ರಿಜಿಸ್ಟರ್ ಅಷ್ಟು ಯೂಸ್ ಮಾಡ್ತೀವಿ, ಅದೇ ಥರ ಡಿವೈಡ್ ಮಾಡೋಕ್ಕೆ ಕೂಡ ಎ ಆ್ಯಂಡ್ ಬಿ ರಿಜಿಸ್ಟರ್ಸ್ನ ಯೂಸ್ ಮಾಡ್ತೀವಿ. ಬೇರೆ ರಿಜಿಸ್ಟರ್ ಆಗಲಿ ಡೈರೆಕ್ಟ್ ಅಡ್ರೆಸ್ಸಿಂಗ್ ಮಾಡಲಾಗಲಿ ಈ ಒಂದು ಡಿವಿಷನ್ ಆಪ್ರೇಷನ್ ಮಾಡೋಕ್ಕೆ ಬರಲ್ಲ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ. ಆ್ಯಂಡ್ ಆಫ್ಟರ್ ದ ಡಿವಿಷನ್ ದ ಕೋಷಂಟ್ ಈಸ್ ಸ್ಟೋರ್ಡ್ ಇನ್ ರಿಜಿಸ್ಟರ್ ಎ ಆ್ಯಂಡ್ ದ ರಿಮೈಂಡ್ ಈಸ್ ಸ್ಟೋರ್ಡ್ ಇನ್ ರಿಜಿಸ್ಟರ್ ಬಿ. ಸೊ ಡಿವೈಡ್ ಎ ಬಿ ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆದಮೇಲೆ ಕೋಷಂಟ್ ಏನಿರುತ್ತೋ ಅದು ರಿಜಿಸ್ಟರ್ ಎದಲ್ಲಿ ಸ್ಟೋರ್ ಆಗಿರುತ್ತೆ ಆ್ಯಂಡ್ ರಿಮೈಂಡರ್ ಬರೋದು ರಿಜಿಸ್ಟರ್ ಬಿದಲ್ಲಿ ಸ್ಟೋರ್ ಆಗುತ್ತೆ ಇನ್ ಕೇಸ್ ಏನಾದರೂ ರಿಮೈಂಡ್ ಬಂದರೆ. ಸೊ ಈಗ ಈ ಪ್ರೋಗ್ರಾಮ್ ಮುಖಾಂತರ ನಾವು ನೋಡಿದ್ರೆ ಡಿವೈಡ್ ಯಾವ ಥರ ಆಗುತ್ತೆ, ಈ ಥರ ನಾವು ಡಿವಿಷನ್ ಮಾಡ್ತೀವಿ. ಸೊ 9 ಅನ್ನೋದು ಡಿವೈಡೆಂಡ್ ಆ್ಯಂಡ್ 4 ಅನ್ನೋದು ಡಿವೈಸರ್. ಸೊ ಯಾವ ಥರ ಡಿವೈಡ್ ಮಾಡ್ತೀವಿ, ಕಾಮನ್ ಆಗಿ 4 2s are 8 ಆ್ಯಂಡ್ 9 - 8 = 1. ಸೊ 1 ಇಸ್ ದ ರಿಮೈಂಡರ್ ಆ್ಯಂಡ್ 2 ಇಸ್ ದ ಕೋಷಂಟ್. ಸೊ ಈ ಥರ ಎರಡು ಆನ್ಸರ್ ಬಂದು. ಸೊ ಇಲ್ಲಿ 2 ಕೋಷಂಟ್ ಆ್ಯಂಡ್ 1 ರಿಮೈಂಡರ್. ಸೊ ಈ ಎರಡು ಏನಿದೆ ಅದು ಎ ರಿಜಿಸ್ಟ್ರಲ್ಲಿ ಸ್ಟೋರ್ ಆಗಿರುತ್ತೆ ಕೋಷಂಟ್, ಆ್ಯಂಡ್ ರಿಮೈಂಡರ್ ಬಿ ರಿಜಿಸ್ಟ್ರಲ್ಲಿ ಸ್ಟೋರ್ ಆಗಿರುತ್ತೆ. ಸೊ ಇನ್ನು ಪ್ರೋಗ್ರಾಮ್ ನೋಡೋದಾದರೆ ಫಸ್ಟ್ ಇನ್ಸ್ಟ್ರಕ್ಷನ್ ಸೊ MOV A, 50H, ಅಂದರೆ 50Hಅಲ್ಲಿ ಏನಿತ್ತು 09 ಹೆಕ್ಸಾಡೆಸಿಮಲ್ ನಂಬರ್, ಅದನ್ನು ಎ ರಿಜಿಸ್ಟರ್ಗೆ ಕಾಪಿ ಮಾಡ್ಕೊಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ MOV B, 51H, ಅಂದರೆ 51H ರ್ಯಾಮ್ ಲೊಕೇಶನಲ್ಲಿ ಏನಿದೋ 02 04 ನಂಬರ್ ಹೆಕ್ಸಾಡೆಸಿಮಲ್ ನಂಬರ್, ಅದನ್ನು ಬಿ ರಿಜಿಸ್ಟರ್ಗೆ ಕಾಪಿ ಮಾಡ್ಕೊಳ್ತೀವಿ. ಸೊ ಎ ಮತ್ತು ಬಿ ರಿಜಿಸ್ಟರ್ಗೆ ಎರಡು ನಂಬರ್ ಕಾಪಿ ಆದಮೇಲೆ ನೆಕ್ಸ್ಟ್ ನಾವು ಡಿವೈಡ್ ಪರ್ಫಾರ್ಮ್ ಮಾಡ್ಬೋದು. ಸೊ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಡಿವೈಡ್ ಎ ಬಿ, ಅಂದರೆ ಎದಲ್ಲಿರೋಂಥ ಕಾಂಟೆಂಟ್ ಬಿದಲ್ಲಿರೋಂಥ ಕಾಂಟೆಂಟಿಂದ ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಕಾಂಟೆಂಟ್ಸ್ ಆಫ್ ಎ ವಿತ್ ಬಿ. ಸೊ ಏನಾಗುತ್ತೆ ಅವಾಗ, ಸೊ 9 / 4 ಆ ಪರ್ಫಾರ್ಮ್ ಆಗುತ್ತೆ, ಅಂದರೆ 9 ಎದಲ್ಲಿತ್ತು 4 ಬಿ ರಿಜಿಸ್ಟ್ರಲ್ಲಿತ್ತು. ಸೊ 9/4 ಆಪ್ರೇಷನ್ ಪರ್ಫಾರ್ಮ್ ಆಗುತ್ತೆ. ಇಲ್ಲಿ ಅದಾದಮೇಲೆ ಕೋಷಂಟ್ ಏನಾಗುತ್ತೆ 2 ಬರುತ್ತೆ ಆ್ಯಂಡ್ ರಿಮೈಂಡರ್ 1 ಬರುತ್ತೆ. ಸೊ ದಟ್ ಈಸ್ A = 02H. ಸೊ 02H ಅನ್ನೋದು ಎ ರಿಜಿಸ್ಟ್ರಲ್ಲಿ ಸ್ಟೋರ್ ಆಗುತ್ತೆ ಕೋಷಂಟ್, ಆ್ಯಂಡ್ B = 01H. ಸೊ ಬಿ ರಿಜಿಸ್ಟ್ರಲ್ಲಿ ರಿಮೈಂಡರ್ 01 ಏನು ಬಂದಿತ್ತು ಅದು ಸ್ಟೋರ್ ಆಗುತ್ತೆ. ಸೊ ಈ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆದಮೇಲೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ MOV 52H, A. ಸೊ ಇಲ್ಲಿ ಅವರು ಇನ್ಸ್ಟ್ರಕ್ಷನ್ ಮಾಡಿರೋ ಪ್ರಕಾರ 52ದಲ್ಲಿ ನಾವು ಕೋಷಂಟ್ನ ಸ್ಟೋರ್ ಮಾಡಬೇಕು ಆ್ಯಂಡ್ 53ದಲ್ಲಿ ರಿಮೈಂಡರ್ನ ಸ್ಟೋರ್ ಮಾಡಬೇಕು. ಸೊ ಡಿವಿಷನ್ ಆಪ್ರೇಷನ್ ಆದಮೇಲೆ ಎ ರಿಜಿಸ್ಟ್ರಲ್ಲಿ ಕೋಷಂಟ್ ಸ್ಟೋರ್ ಆಗಿದೆ ನಮಗೆ 2. ಸೊ ಅದನ್ನು ಏನು ಮಾಡಬೇಕು, 52Hಗೆ ಮೂವ್ ಮಾಡಬೇಕು. ಸೊ ಅದಕ್ಕೆ MOV 52H, A. ಇದೇನು ಮಾಡುತ್ತೆ ಅಂದರೆ ಎ ರಿಜಿಸ್ಟ್ರಲ್ಲಿ ಏನು ಕೋಷಂಟ್ ಇತ್ತು ಅದು 52H ರ್ಯಾಮ್ ಲೊಕೇಶನ್ಗೆ ಅದನ್ನು ಮೂವ್ ಮಾಡುತ್ತೆ. ಸೊ 52Hಅಲ್ಲಿ ಏನು ಬರುತ್ತೆ 02H ಹೆಕ್ಸಾಡೆಸಿಮಲ್ ನಂಬರ್ ಬಂದು ಸ್ಟೋರ್ ಆಗುತ್ತೆ.
ಆ್ಯಂಡ್ ನೆಕ್ಸ್ಟ್ ರಿಮೈಂಡರ್ನ ಬಿ ರಿಜಿಸ್ಟ್ರಿಗೆ ಮೂವ್ ಮಾಡಬೇಕಲ್ಲ, ಅದಕ್ಕೆ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಏನಿರುತ್ತೆ ಅಂದರೆ ಮೂವ್ 53H, B. ಅಂದರೆ ಬಿ ರಿಜಿಸ್ಟ್ರಲ್ಲಿ ಏನಿತ್ತು ರಿಮೈಂಡರ್ 01, ಅದು 53H ರ್ಯಾಮ್ ಲೊಕೇಶನ್ಗೆ ಮೂವ್ ಆಗುತ್ತೆ ಅಥವಾ ಕಾಪಿ ಆಗುತ್ತೆ. ಸೊ ಕಾಪಿ ಕಾಂಟೆಂಟ್ಸ್ ಆಫ್ ರಿಜಿಸ್ಟರ್ ಬಿ, ಇಟ್ ಈಸ್ ರಿಮೈಂಡರ್, ರಿಮೈಂಡರ್ ಏನಿತ್ತು ಅದನ್ನು 53H ರ್ಯಾಮ್ ಲೊಕೇಶನ್ಗೆ ಕಾಪಿ ಆಗುತ್ತೆ. ಸೊ 53H ಲೊಕೇಶನ್ ಈಸ್ ಈಕ್ವಲ್ ಟು 01 ಹೆಕ್ಸಾಡೆಸಿಮಲ್ ನಂಬರ್. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಎಂಡ್ ಆಗುತ್ತೆ ಇಲ್ಲಿಗೆ. ಸೊ ಈ ಥರ ನಾವು ಯಾವುದೇ ಒಂದು 8-bit ನಂಬರ್ನ ಎ ರಿಜಿಸ್ಟರ್ಲ್ಲಿ ಒಂದು ಮತ್ತು ಬಿ ರಿಜಿಸ್ಟರ್ಲ್ಲಿ ಒಂದು ಸ್ಟೋರ್ ಮಾಡಿ ಆವಾಗ ನಾವು ಡಿವಿಷನ್ ಆಪರೇಷನ್ನ ಪರ್ಫಾರ್ಮ್ ಮಾಡ್ಬೋದು ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಮುಖಾಂತರ. ಸೊ ಇನ್ನು ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಆದಮೇಲೆ ರಿಸಲ್ಟ್ ನೋಡೋದಾದರೆ, ಸೊ ಮೊದಲಿಗೆ ಇನ್ಪುಟ್ ರ್ಯಾಮ್ ಲೊಕೇಶನ್ಗಳಲ್ಲಿ, ಸಾರಿ ಇಂಟರ್ನಲ್ ರ್ಯಾಮ್ ಲೊಕೇಶನ್ಗಳಲ್ಲಿ 50H ಅಲ್ಲಿ 9 ಎಕ್ಸಾಡೆಸಿಮಲ್ ಇತ್ತು, 09 ಎಕ್ಸಾಡೆಸಿಮಲ್ ನಂಬರ್, ಸೊ ಡಿವೈಡೆಡ್. ಆ್ಯಂಡ್ 51H ರ್ಯಾಮ್ ಲೊಕೇಶನಲ್ಲಿ 4 ಇತ್ತು, 04 ಎಕ್ಸಾಡೆಸಿಮಲ್ ನಂಬರ್, ದಟ್ ಈಸ್ ಡಿವೈಸರ್. ಸೊ ಡಿವೈಡ್ ಆದಮೇಲೆ ನೆಕ್ಸ್ಟ್ ಔಟ್ಪುಟ್ ಯಾವ ಥರ ಇರುತ್ತೆ ಅಂದರೆ, ಇಂಟರ್ನಲ್ ರ್ಯಾಮ್ ಲೊಕೇಶನಲ್ಲಿ 52H ರ್ಯಾಮ್ ಲೊಕೇಶನಲ್ಲಿ 02 ಎಕ್ಸಾಡೆಸಿಮಲ್ ನಂಬರ್ ಒಂದು ಸ್ಟೋರ್ ಆಗಿರುತ್ತೆ, ಆ್ಯಂಡ್ ದಟ್ ಈಸ್ ಕ್ವೋಷಂಟ್. ಆ್ಯಂಡ್ 53H ರ್ಯಾಮ್ ಲೊಕೇಶನಲ್ಲಿ 01H ನಂಬರ್ ಬಂದು ಸ್ಟೋರ್ ಆಗಿರುತ್ತೆ, ಆ್ಯಂಡ್ ದಟ್ ಈಸ್ ರಿಮೈಂಡರ್. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ ಯಾವ ಥರ 2 8-bit ನಂಬರ್ಸ್ನ ಡಿವೈಡ್ ಮಾಡಬೇಕು ಅಂತ ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಮುಖಾಂತರ. ಸೊ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಬಸವ ಐಟಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.